ಅಂಕಲಿ ದೇವಸ್ಥಾನ ಸಂಸ್ಕೃತಿ ರಕ್ಷಣೆಗಾಗಿ ಮಾರ್ಚ್ 6 ತಾಲೂಕು ಮಟ್ಟದ ದೇವಸ್ಥಾನ ಪರಿಷತ್ ಗುರುಪ್ರಸಾದ ಗೌಡರ ಹಿಂದೂ ದೇವಾಲಯಗಳ ಉಳಿವಿಗಾಗಿ ಹೋರಾಟ. ಸರ್ಕಾರ ಹಿಂದೂ ದೇವಾಲಯಗಳನ್ನು ಆಕ್ರಮಿಸಿಕೊಳ್ಳುವ ಹುನ್ನಾರ ಮಾಡುತ್ತಿದ್ದು ಹಿಂದೂ ದೇವಸ್ಥಾನ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಮಾರ್ಚ್ 6 ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ತಾಲೂಕು ಮಟ್ಟದ ದೇವಸ್ಥಾನಗಳ ಪರಿಷತ್ತು ಆಯೋಜಿಸಲಾಗಿದೆ ಎಂದು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಗುರುಪ್ರಸಾದ್ ಗೌಡರ ತಿಳಿಸಿದ್ದಾರೆ. ಅವರು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಮಾರ್ಚ್ 4 ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನಗಳ ಸರ್ಕಾರೀಕರಣ, ದೇವಸ್ಥಾನಗಳ ಜಮೀನುಗಳ ಲೂಟಿ, ದೇವನಿಧಿ ಅಪವ್ಯಯ, ಹೀಗೆ 10 ಅಪಸವ್ಯಗಳನ್ನು ಸರ್ಕಾರ ಮಾಡ್ತಿದೆ. ಆದ್ದರಿಂದ ದೇವಸ್ಥಾನಗಳ ಪಾವಿತ್ರ್ಯತೆ ಕಾಪಾಡುವ ನಿಟ್ಟಿನಲ್ಲಿ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಸಂಯುಕ್ತಾಶ್ರಯದಲ್ಲಿ ಮಾರ್ಚ್ 6 ಅಂಕಲಿಯ ಶಿವಾಲಯದ ಅನುಭವ ಮಂಟಪದಲ್ಲಿ ತಾಲೂಕು ಮಟ್ಟದ ದೇವಸ್ಥಾನ ಪರಿಷತ್ತು ಹಮ್ಮಿಕೊಂಡಿದ್ದು ಈ ಪರಿಷತ್ತಿನಲ್ಲಿ ಗೋಕಾಕ, ಚಿಕ್ಕೋಡಿ, ರಾಯಭಾಗ, ಮೂಡಲಗಿ ಮತ್ತು ಬೆಳಗಾವಿ ತಾಲೂಕಿನಿಂದ ಸುಮಾರು 300 ಅಧಿಕ ವಿಶ್ವಸ್ತರು, ಅರ್ಚಕರು, ಪುರೋಹಿತರು, ಪ್ರತಿನಿಧಿಗಳು, ದೇವಸ್ಥಾನಗಳ ರಕ್ಷಣೆಗಾಗಿ ಹೋರಾಡುತ್ತಿರುವ ನ್ಯಾಯವಾದಿಗಳು, ಧಾರ್ಮಿಕ ಚಿಂತಕರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಇದರ ವತಿಯಿಂದ ನಾವು ಮುಂದಿನ ಬುಧವಾರ ಅಂದರೆ 4 ಮಾರ್ಚ್ 6ನೇ ತಾರೀಕು ಮಾರ್ಚ್ ನಾವು ಚಿಕ್ಕೋಡಿ ತಾಲೂಕಿನ ಅಂಕಲಿಯ ಶಿವಾಲಯದ ಅನುಭವ ಮಂಟಪದಲ್ಲಿ ದೇವಸ್ಥಾನ ವಿಶ್ವಸ್ತರ ಒಂದು ಪರಿಷತ್ತನ್ನು ನಾವು ಆಯೋಜನೆ ಮಾಡಿದ್ದೇವೆ ತಾಲೂಕು ಮಟ್ಟದಲ್ಲಿ. ಈ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಏನು? ನಾವು ಕಳೆದ ಡಿಸೆಂಬರಲ್ಲಿ ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಅಧಿವೇಶನವನ್ನು ಮಾಡಿದ್ವಿ. ಸುಮಾರು 850 ಹೆಚ್ಚು ವಿಶ್ವಸ್ತರು ಇಡೀ ರಾಜ್ಯದಿಂದ ಒಂದಾಗಿದ್ವಿ. ಈ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರುವ ಹಾಗೆ ದೇವಸ್ಥಾನಗಳ ಮೇಲೆ ಇವತ್ತು ಅನೇಕ ರೀತಿಯ ಆಘಾತಗಳಾಗ್ತಾ ಇದೆ. ದೇವಸ್ಥಾನಗಳ ಇವತ್ತು ಸರಕಾರೀಕರಣ ಆಗ್ತಾ ಇದೆ. ದೇವಸ್ಥಾನಗಳ ಮೇಲೆ ಇವತ್ತು ಅಲ್ಲಿಯ ಮೂರ್ತಿ ಭಂಜನ, ಅನಧಿಕೃತ ಘೋಷಣೆ ಮಾಡಿ ಧ್ವಂಸ ಮಾಡುವಂತಹ ಪ್ರಕ್ರಿಯೆ, ದೇವಸ್ಥಾನ ಸಂಸ್ಕೃತಿಯನ್ನು ಹಾಳು ಮಾಡುವಂತಹ ಪ್ರಕ್ರಿಯೆ, ದೇವಸ್ಥಾನದ ಭೂಮಿಯನ್ನು ಲೂಟಿ ಮಾಡುವಂತಹ, ಅದೇ ಪ್ರಕಾರ ದೇವಸ್ಥಾನದಲ್ಲಿ ಭಕ್ತರು ಹಾಕಿದ ಹಣದವನ್ನು ಭ್ರಷ್ಟಾಚಾರದ ಮೂಲಕ ಲೂಟಿ ಮಾಡುವ ಅನೇಕ ಪ್ರಕ್ರಿಯೆಗಳು ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಎಲ್ಲ ಆಘಾತಗಳನ್ನು ನಾವು ತಡಿಬೇಕು. ಯಾವ ದೇವಸ್ಥಾನಗಳು ಇವತ್ತು ಸರ್ಕಾರದ ಕೆಳಗಿದೆ ಆ ದೇವಸ್ಥಾನಗಳನ್ನು ಸರಕಾರೀಕರಣ ಮುಕ್ತ ಮಾಡಬೇಕು. ಜೊತೆಯಲ್ಲಿ ಯಾವ ದೇವಸ್ಥಾನಗಳು ಖಾಸಗಿ ಉಳ್ಕೊಂಡಿದೆ ಆ ದೇವಸ್ಥಾನಗಳನ್ನು ಯಾವುದೇ ಕಾರಣಕ್ಕೂ ನಾವು ಸರ್ಕಾರಕ್ಕೆ ಬಿಟ್ಟು ಕೊಡಬಾರದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಇಡೀ ರಾಜ್ಯದಲ್ಲಿ ಅನೇಕ ವಿಶ್ವಸ್ತರು, ಪುರೋಹಿತರು, ಅರ್ಚಕರು ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯ ಮಾಡುವಂಥ ಧರ್ಮ ಪ್ರೇಮಿಗಳು ಈ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಎಲ್ಲ ಒಟ್ಟು ಸೇರುವಂಥ ಒಂದಾಗುವಂಥ ಪ್ರಕ್ರಿಯೆ ಇಡೀ ರಾಜ್ಯ ನಡೀತಾ ಇದೆ. ಡಿಸೆಂಬರ್ ನಂತರ ನಾವು ಜಿಲ್ಲಾ ಮಟ್ಟದಲ್ಲಿ ಈಗಾಗಲೇ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ತುಮಕೂರು ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಈ ಜಿಲ್ಲಾ ಮಟ್ಟದ ದೇವಸ್ಥಾನ ವಿಶ್ವಸ್ತರ ಒಂದು ಅಧಿವೇಶನ ಈಗಾಗಲೇ ಸಂಪನ್ನ ಆಗಿದೆ. ನಾವೀಗ ಮತ್ತೆ ಪುನಃ ತಾಲೂಕು ಮಟ್ಟಕ್ಕೆ ಬರ್ತಾ ಇದ್ದೀವಿ. ನಿನ್ನೆ ತಾನೇ ನವಲಗುಂದದಲ್ಲಿ ತಾಲೂಕು ಮಟ್ಟದ ಅಧಿವೇಶನ ಆಯಿತು. ಸುಮಾರು 400 ಹೆಚ್ಚು ಮಂದಿ ವಿಶ್ವಸ್ತರು ಆ ಕಾರ್ಯಕ್ರಮದಲ್ಲಿ ಒಟ್ಟು ಸೇರಿಕೊಂಡು ನಮ್ಮ ದೇವಸ್ಥಾನವನ್ನು ಸಂರಕ್ಷಣೆ ಮಾಡುವಂತಹ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ನಮ್ದು ಅನ್ನೋ ಒಂದು ಸಂದೇಶವನ್ನು ಸರ್ಕಾರ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಾವೀಗ 6ನೇ ಈ ಚಿಕ್ಕೋಡಿ ತಾಲೂಕಲ್ಲಿ ಕೂಡ ಈ ಅಂಕಲಿಯ ಶಿವಾಲಯದ ಅನುಭವ ಮಂಟಪದಲ್ಲಿ ಚಿಕ್ಕೋಡಿ ತಾಲೂಕಿನ ಎಲ್ಲ ದೇವಸ್ಥಾನಗಳು, ವಿಶೇಷವಾಗಿ ಚಿಕ್ಕೋಡಿ, ಗೋಕಾಕ್, ರಾಯಭಾಗ್ ಹೀಗೆ ಒಟ್ಟು ಬೆಳಗಾವಿ ಜಿಲ್ಲೆಯ ಹೆಚ್ಚು ಕಮ್ಮಿ ನಾವು ತಾಲೂಕುಗಳಿಗೆ ನಾವು ಸಂಪರ್ಕ ಮಾಡಿ ದೇವಸ್ಥಾನ ವಿಶ್ವಸ್ತರನ್ನು ಕರೆದಿದ್ದೇವೆ, ಆಮಂತ್ರಣ ಕೊಟ್ಟಿದ್ದೇವೆ, ಪುರೋಹಿತರಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ಹೆಚ್ಚು ಕಮ್ಮಿ ಪ್ರಮಾಣದಲ್ಲಿ ಒಂದು 300-350 ಹೆಚ್ಚು ಮಂದಿ ವಿಶ್ವಸ್ತರು ಈ ಕಾರ್ಯಕ್ರಮದಲ್ಲಿ ಅವಶ್ಯವಾಗಿ ಸಹಭಾಗವನ್ನು ಮಾಡಲಿಕ್ಕಿದ್ದಾರೆ. ವಿಶೇಷವಾಗಿ ಹೇಳುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಈಗ ನೋಡಿ, ಕರ್ನಾಟಕದಲ್ಲಿ 34,500 ದೇವಸ್ಥಾನ ಇವತ್ತು ಸರ್ಕಾರ ನಡೆಸ್ತಾ ಇದೆ. 34,500 ಒಂದೊಂದು ದೇವಸ್ಥಾನಗಳ ಬಗ್ಗೆ ನಾವು ಕುಲಂಕುಷವಾಗಿ ಅಧ್ಯಯನ ಮಾಡಿದರೆ ಯಾವ ದೇವಸ್ಥಾನಗಳಲ್ಲಿ ಇವತ್ತು ಭ್ರಷ್ಟಾಚಾರ ನಡೆಯುತ್ತೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಕರ್ನಾಟಕದ ಟಾಪ್ 2 ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ. ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ ಶಕ್ತಿ ಪೀಠ, ಕೇರಳ ರಾಜ್ಯದಿಂದ ಅನೇಕ ಮಂದಿ ಭಕ್ತರು ಬರ್ತಾರೆ ಕೊಲ್ಲೂರು ಮೂಕಾಂಬಿಕಾಗೆ.
ನಾವು ಕಳೆದ ವರ್ಷ ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನದ 15 ವರ್ಷಗಳ ಆಡಿಟ್ ರಿಪೋರ್ಟ್ ಅನ್ನು ನಾವು ಕೇಳಿದೀವಿ ಆರ್ ಟಿ ಐ ಮೂಲಕ, ಮಾಹಿತಿ ಹಕ್ಕು ಅಧಿಕಾರದ ಮೂಲಕ. ಆ ಆರ್ ಟಿ ಐ ಮಾಹಿತಿ ನಮಗೇನು ಸಿಕ್ತು ಅದನ್ನು ನಾವು ಅಭ್ಯಾಸ ಮಾಡಿದಾಗ ನಮ್ಮ ಗಮನಕ್ಕೆ ಬಂದಂತ ಗಂಭೀರ ವಿಷಯ ಅಂತ ಹೇಳಿದ್ರೆ, ಸುಮಾರು 21 ಕೋಟಿ ರೂಪಾಯಿಗಳ ಲೆಕ್ಕಾಚಾರ ಸ್ಪಷ್ಟ ಇರಲಿಲ್ಲ, ಬ್ಯಾಲೆನ್ಸ್ ತೋರಿಸ್ತಾ ಇರಲಿಲ್ಲ. 21 ಕೋಟಿ ರೂಪಾಯಿ ಸಾಮಾನ್ಯ ಅಮೌಂಟ್ ಅಲ್ಲ. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯ ಮನೆಯ ಫೋನ್ ಬಿಲ್ ದೇವಸ್ಥಾನದಲ್ಲಿ ಹೋಗ್ತಾ ಇತ್ತು. ಉಡುಪಿ ಜಿಲ್ಲೆಯ ಮುನಿಸಿಪಲ್ ಸಂಬಂಧಪಟ್ಟ ವಾಹನಗಳನ್ನ ಖರೀದಿ ದೇವಸ್ಥಾನದ ಅಮೌಂಟಿಂದ ಮಾಡ್ತಾ ಇದ್ರು. ಕೇರಳದಿಂದ ಬಂದಂತ ಭಕ್ತರು ಹಾಕಿದಂತ ದೇವಿಗೆ ಅರ್ಪಣೆ ಮಾಡಿದಂತ ಚಿನ್ನ ಬೆಳ್ಳಿ ವಜ್ರದ ಯಾವುದೇ ಇನ್ವೆಂಟ್ರಿ ಮೇಂಟೈನ್ ಮಾಡಲಿಲ್ಲ. ಎಷ್ಟೋ ತಿಂಗಳುಗಳಿಂದ ದೇವಸ್ಥಾನದ ವತಿ ನಡೆಸುವಂತಹ ಅಲ್ಲಿ ವಸತಿಗೃಹದ ರೆಂಟ್ ಅಲ್ಲಿ ವಸೂಲಿ ಮಾಡಿಲ್ಲ. ಒಟ್ಟಾರೆ 21 ಕೋಟಿ ರೂಪಾಯಿಗಳದ್ದು ಅಲ್ಲಿ ಸಂಪೂರ್ಣ ಒಂದು ಭ್ರಷ್ಟಾಚಾರ ಎದ್ದು ಕಾಣ್ತಾ ಇತ್ತು. ಇದಕ್ಕೆ ಒಂದು ಸ್ಟೆಪ್ ಮುಂದಕ್ಕೋಗಿ ಕೊಲ್ಲೂರು ಮೂಕಾಂಬಿಕಾ ದೇವಿಗೆ ಅರ್ಪಣೆ ಮಾಡಿದಂಥ ಚಿನ್ನದ ಹಾರವನ್ನು ಅಲ್ಲಿ ಕತ್ತಂತ ಆರೋಪ ಅಲ್ಲಿ ಅರ್ಚಕರ ಮೇಲೆ ಬಂದಿತ್ತು. ಇಷ್ಟು ಕೆಳಮಟ್ಟದ ಒಂದು ಸ್ಥಿತಿ ನಮ್ಮ ಮುಜರಾಯಿ ಇಲಾಖೆ ನಡೆಸ್ತಾ ಇದೆ. ಟಾಪೋನ್ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಇದೆ, ಕೋಟಿ ಕೋಟಿ ಇನ್ಕಮ್ ನ ಭಕ್ತರು ಅಲ್ಲಿ ಹಾಕ್ತಾ ಇದ್ದಾರೆ ಅರ್ಪಣೆ ಹಣ ಅಂತೇಳಿ, ಆದ್ರೆ ಚಪ್ಪಲಿ ಇಡ್ಲಿಕ್ಕೆ 2 ರೂಪಾಯಿ ಕೊಟ್ಟು ಹೋಗ್ಬೇಕಲ್ಲಿ, ಯಾವ ಇದು? ಆ ಕೋಟಿ ಹಣ ಆ ಸರ್ಕಾರ ಇವತ್ತು ಖರ್ಚು ಮಾಡಲಿ ಸಾಧ್ಯ ಇಲ್ಲ 2 ರೂಪಾಯಿ ಕೊಟ್ಟು ಭಕ್ತರಿಗೆ, ಆದ್ರೆ ಅದ್ರ ಕೂಡ ಲೂಟಿ ಮಾಡೋ ಪ್ರಕ್ರಿಯೆ ಇವರು. ಪಾರ್ಕಿಂಗ್ ಅಮೌಂಟ್ ಅಥವಾ ಚಪ್ಪಲಿ ಇಡ್ಲಿಕ್ಕೆ ಅಮೌಂಟ್, ಇನ್ನು ನಾವು ಈ ಕಡೆ ತಗೊಂಡ್ರೆ ಈಗ ನಮ್ಮೆಲ್ಲರ ಆರಾಧ್ಯ ಇಲ್ಲಿ ಯಲ್ಲಮ್ಮ ದೇವಿ ದೇವಸ್ಥಾನ ಸೌದತ್ತಿ, ಅಲ್ಲಿಯ ಒಂದು ಕೆಲವು ಭಕ್ತರು ನನಗೆ ಒಂದು ಕೆಲವು ಅನುಭವ ಹಂಚಿಕೊಂಡ್ರು. ಅವರ ಕುಲದೇವಿ ಆಗಬೇಕು ಯಲ್ಲಮ್ಮ ದೇವಿ. ಸರ್, ನನಗೆ ಮುಂದಿನ ಬಾರಿ ಹೋಗಬೇಕೋ ಬೇಡೋ ನನಗೆ ಪ್ರಶ್ನೆ ಬರ್ತದೆ, ಯಾಕಂದ್ರೆ ಅಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ರೀತಿಯಲ್ಲಿ ಅದು ಭ್ರಷ್ಟಾಚಾರ ಆಗ್ತಾ ಇದೆ ಮತ್ತು ಅಸ್ವಚ್ಛತೆ ಇದೆ, ಯಾಕೆಂದ್ರೆ ಸರ್ಕಲ್ ಹಣ ಇಲ್ಲವೋ ಹಾಗಾದ್ರೆ. ಮಲೆ ಮಹದೇಶ್ವರ ದೇವರ ಬೆಟ್ಟ, ಗೋವುಗಳಿಗೆ ಮೇವು ಹಾಕ್ಲಿಕ್ಕೆ ಹಣ ಇಲ್ಲ ಅಂತೇಳಿ ಕಟ್ಟುಬರಿಗೆ ಮಾರಾಟ ಮಾಡ್ತಿದ್ದಾರೆ. ಅಲ್ಲಿ ಎಂಥ ಪರಿಸ್ಥಿತಿ ಬಂತು? ನಾವೆಲ್ಲರೂ ಕೂಡ ಭಕ್ತಿ ಭಾವದಿಂದ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಅಲ್ಲಿ ಅರ್ಪಣೆ ಹಣ ಅಂತ ಆಗ್ತೇವೆ, ದೇವಸ್ಥಾನದ ನಾವು ಸುಖ ನೆಮ್ಮದಿಯನ್ನು ಕಾಣಬೇಕು ಹೋಗ್ತೇವೆ. ಆದರೆ ಇಂಥ ದೇವಸ್ಥಾನಗಳನ್ನು ಸರ್ಕಾರ ವಶಕ್ಕೆ ತೆಗೆದುಕೊಂಡು ಈ ರೀತಿ ಲೂಟಿ ಮಾಡುವ ಪ್ರಕ್ರಿಯೆ ಮಾಡಿದರೆ ದೇವಸ್ಥಾನವನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಹೊಣೆಗಾರಿಕೆ ಯಾರಿಗಿದೆ? ಈ ನಿಟ್ಟಿನಲ್ಲಿ ನಾವೀಗಾಗಲೇ ಇದನ್ನು ತೀವ್ರವಾಗಿ ಖಂಡಿಸಬೇಕು. ಅದಕ್ಕೋಸ್ಕರ ನಮ್ಮ ಎಲ್ಲ ವಿಶ್ವಸ್ತ ಬಂಧುಗಳನ್ನು ಸೇರಿಸಿಕೊಂಡು ದೇವಸ್ಥಾನದ ವಿಷಯದ ಜಾಗೃತಿಯನ್ನು ಮೂಡಿಸಬೇಕು ಮತ್ತು ದೇವಸ್ಥಾನಗಳ ಯೋಗ್ಯ ವ್ಯವಸ್ಥಾಪನೆ, ದೇವಸ್ಥಾನದಲ್ಲಿ ಹಾಕಿದಂಥ ದೇವರಿಗೆ ಯೋಗ್ಯ ವಿನಿಯೋಗ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ದೇವಸ್ಥಾನಗಳು ಸರಕಾರಿಗಳ ಮುಕ್ತ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಡೋದ್ರೊಂದಿಗೆ ನಮ್ಮ ದೇವಸ್ಥಾನಗಳು ಧರ್ಮ ಶಿಕ್ಷಣವನ್ನು ಕೊಡುವಂಥ ಕೇಂದ್ರಗಳು ಆಗಬೇಕು ಅನ್ನುವಂಥ ಹಿತಾದೃಷ್ಟಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇದ್ವಿ. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ನಾವು ಪ್ರಾರಂಭ ಮಾಡಿದ್ದು ಮಹಾರಾಷ್ಟ್ರದಲ್ಲಿ, ಮಹಾರಾಷ್ಟ್ರ, ಗೋವಾ, ಇದು ಕರ್ನಾಟಕ, 3 ರಾಜ್ಯಗಳಲ್ಲಿ ವಿಶೇಷವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಫೋಕಸ್ ಕೊಡ್ತಾ ಇದ್ದೀವಿ. ಹೆಚ್ಚಿನಂಶ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಎಲ್ಲ ವಿಶ್ವಸ್ತರನ್ನ ಜಾಗೃತಿ ಮೂಡಿಸಿ ಸಂಘಟನೆ ಮಾಡುವಂತಹ ಪೂರ್ಣ ವ್ಯವಸ್ಥೆ ನಾವು ಮಾಡ್ಲಿಕ್ಕೆ ಇದ್ದೀವಿ. ಈಗಾಗಲೇ ಯಾವ ಜಿಲ್ಲೆಗಳಲ್ಲಿ ಈ ಅಧಿವೇಶನ ಆಗಿದೆ, ಎಲ್ಲ ವಿಶ್ವಸ್ತ ಮನಸ್ಸಲ್ಲಿ ಒಂದಾಗಿದೆ, ಹೌದು ನಾವು ಒಂದಾಗಬೇಕಾಗಿದೆ. ಇದೇ ವೇಳೆ CPKSS ಕಾರ್ಖಾನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಕೋರೆ ಮಾತನಾಡಿ, ರಾಜ್ಯ ಸರ್ಕಾರ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ಸಂಸ್ಕೃತಿಗೆ ಧಕ್ಕೆ ತರುವ ಕಾರ್ಯ ಮಾಡ್ತಿದೆ. ದೇವಾಲಯಗಳಲ್ಲಿ ಭಕ್ತರು ನೀಡುವ ದೇಣಿಗೆಯನ್ನು ದೇವಸ್ಥಾನ ಮತ್ತು ಹಿಂದೂ ಧರ್ಮದ ಅಭಿವೃದ್ಧಿಗೆ ಬಳಕೆ ಮಾಡದೆ ಅನ್ಯ ಧರ್ಮದ ಅಭಿವೃದ್ಧಿಗಾಗಿ ನೀಡುತ್ತಿರುವುದು ಸರ್ಕಾರದ ಮಲತಾಯಿ ದೋಣೆಯನ್ನು ತೋರಿಸುತ್ತಿದೆ ಎಂದು ಹೇಳಿದರು. ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಜಿಲ್ಲಾ ಮಟ್ಟದ ಪರಿಷತ್ತಿನ ಇವತ್ತು ಎಲ್ಲ ಆಕಾಶವಾದ ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿನ ವೇದಿಕೆ ಮೇಲಿದ್ದ ಎಲ್ಲ ಮಾನ್ಯರೇ, ಈ ಸನಾತನ ಧರ್ಮದ ಇದು ಎಷ್ಟೋ ವರ್ಷದಿಂದ ಇದು ನಾವು ಒಗ್ಗೂಡಿ ಆಗಬೇಕಾಗಿತ್ತು. ಈಗ ಇವು ಸಾಹೇಬ್ರು ಹೇಳ್ದಂಗೆ ಒಂದು ನಮ್ಮ ಧಾರ್ಮಿಕ ದೇವಸ್ಥಾನದ ಮೇಲೆ ಸರ್ಕಾರ ಆಗಲಿ ಎಲ್ಲ ಅತ್ಯಾಚಾರ ನಡೆಯೋದ್ರಿಂದ ಮೊನ್ನೆ ತಾನೇ ಎಲ್ಲ ದೇವಸ್ಥಾನದ ಬೊಕ್ಕಸಗಳನ್ನು ಎಲ್ಲ ಸರ್ಕಾರಕ್ಕೆ ಜಮಾ ಮಾಡಬೇಕಂತ ಇದೊಂದು ಆದೇಶ ಮಾಡಿದ್ದ, ಭಾಳ ದೊಡ್ಡ ತಪ್ಪ. ಅದಕ್ಕೆ ಈ ಪ್ರತಿಯೊಂದು ಇಡೀ ಕರ್ನಾಟಕ ಆದ್ಯಂತ ಗೋವಾ, ಮಹಾರಾಷ್ಟ್ರ, ಇದು ಇಡೀ ಎಲ್ಲ ನಮ್ಮ ಭಾರತ ದೇಶದಲ್ಲಿಯೇ ಇದು ಅಳವಡಿಸ್ಬೇಕು, ಚೆನ್ನಾಗಿ ಆಗಬೇಕು. ಈ ಸಂಸ್ಥೆಯಿಂದ ಚೆನ್ನಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ನಮ್ಮ ಭಾಗದ ಚಿಕ್ಕೋಡಿ ಜಿಲ್ಲೆ ವತಿಯಿಂದ ಆಗಲಿ ಹಾಗೂ ಬೆಳಗಾಂ ಜಿಲ್ಲೆ ವತಿಯಿಂದ ನಾವು
ಪೂರ್ಣ ಅವ್ರಿಗೆ ಸಂಪೂರ್ಣ ನಮ್ಮ ಸಹಕಾರವನ್ನು ನೀಡ್ತೀವಿ ಅಂತ ಹೇಳುತ್ತಾ, ಇದು ಸರ್ಕಾರ ಇವತ್ತಿನ ದಿವಸ ಮಾಡೋದು ಭಾರ ಅಪರಾಧ. ಈ ಅಂದರೆ ಗುಡಿ ಉದ್ಧಾರನ ಹೆಂಗಾಗಬೇಕು, ಅವೆಲ್ಲ ದೊಡ್ಡ ಬೊಕ್ಕಸ್ ಜಮಾ ಆದರೆ ಈಗ ಹೇಳಿದ್ರೆ ನಮ್ಮ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಲ್ಲಮ್ಮ ದೇವಿ ದೊಡ್ಡ ದೇವಸ್ಥಾನ, ಅಲ್ಲಿ ಎಷ್ಟು ಭಕ್ತರು ಬರ್ತಾರಂದ್ರೆ ಅಂತ ದುಡ್ಡು ಗೋಳೆ ಆಗೋದು ನೋಡ್ರೆ, ಒಂದು ಪ್ರತಿಯೊಂದೂ ಈ ದೇವಸ್ಥಾನ ಡೆವಲಪ್ಮೆಂಟ್ ಆಗಬೇಕು. ಅಲ್ಲಿ ಡೆವಲಪ್ಮೆಂಟ್ ಏನೂ ಇಲ್ಲ ಹೇಳಿದ, ಪ್ರತಿಯೊಬ್ಬರು ಅಲ್ಲಿ ಭಕ್ತರು ಬಂದ್ರೆ ಅವ್ರ ಭಕ್ತರಿಗೆ ಸರಿಯಾಗಿ ವ್ಯವಸ್ಥೆ ಇಲ್ಲ, ಇದು ಮಾಡೋಕ್ಕಿಲ್ಲ. ಅದನ್ನು ಎಷ್ಟೋ ಬಂಗಾರ ಬೆಳ್ಳಿ ದುಡ್ಡು ಎಲ್ಲ ಬರ್ತದೆ, ಅದೆಲ್ಲ ಒಂದು ನಮ್ಮ ಸಂಸ್ಥೆಗೆ ಅದು ಮೀಸಲಿಡಬೇಕು. ಅದನ್ನು ಬಿಟ್ಟರೆ ಎಲ್ಲ ಹೋಗಿ ಸರ್ಕಾರ ಕೊಟ್ಟು ಮುಜರಾಯಿ ಇಲ್ಲಿಗೆ ಅಂತಾರು, ನಮ್ದು ದುಡ್ಡೆಲ್ಲ ಗೋಳೆ ಮಾಡಿ ಬೇರೆ ಧರ್ಮಕ್ಕೆ ಕೊಡುವುದು. ಈ ಸರ್ಕಾರ ಪ್ರವೃತ್ತಿ ಬಂದ್ ಆಗಬೇಕು. ಈ ಎಲ್ಲರೂ ನಾವು ಜಾಗೃತರಾಗಿ ನಮ್ಮ ಕರ್ನಾಟಕ ಹಿಂದೂ ಪರಿಷತ್ ವತಿಯಿಂದ ನಾವೆಲ್ಲರೂ ಒಂದು ನಮ್ಮ ಧರ್ಮದ ಸನಾತನ ಧರ್ಮದ ಒಂದು ಚೆನ್ನಾಗಿ ಅದನ್ನು ಕಾಪಾಡ್ಕೊಂಡು ಹೋದರೆ ಮುಂದಿನ ಭವಿಷ್ಯದಲ್ಲಿ ನಮಗೆ ಒಂದು ಸನಾತನ ಧರ್ಮದ ಭೌತಿಕ ಬಹಳ ದೊಡ್ಡ ಪಕ್ಷ ಇದಾಗಿ ಹೊರಗೆ ಬರಬಹುದು ಅಂತ ಹೇಳಿ. ಈ ಸಮಯದಲ್ಲಿ ಸಿಬಿಕೆಎಸ್ಎಸ್ ಕಾರ್ಖಾನೆಯ ನಿರ್ದೇಶಕರಾದ ಭರತೇಶ್ ಬನವಣೆ, ಪಂಚಮಸಾಲಿ ಸಮಾಜದ ಮುಖಂಡರಾದ ಸಿದ್ದಗೌಡ ಪಾಟೀಲ್, ಗಿರೀಶ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.